ಮಾರ್ಚ್ ಆರು ಅನುದಿನದ ಪರಲೋಕ ಈ ದಿನದ ದೇವರ ವಾಕ್ಯ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲು ಬಲ್ಲೆನು ಸಮೃದ್ಧಿಯುಳ್ಳವನಾಗಿರಲೂ ಬಲ್ಲೆನು ಪಿಲಿಪಿ ನಾಲ್ಕು ಹನ್ನೊಂದು ಹನ್ನೆರಡು ವಚನಗಳು ನಮ್ಮ ಜೀವನದ ಅನುಭವಗಳು ಬರೀ ಪರೀಕ್ಷೆಗಳಿಂದಲೇ ತುಂಬಿರುವುದಾದರೆ ನಾವು ತಿಳಿದುಕೊಳ್ಳಬೇಕಾಗಿರುವುದು ಯಾವುದೆಂದರೆ ನಾವು ನಮ್ಮ ಜೀವನದಲ್ಲಿ ಉನ್ನತ ಮಟ್ಟದಲ್ಲಿ ಅನುಕೂಲಕರವಾದ ಸ್ಥಿತಿ ಅಥವಾ ಅನಾನುಕೂಲಕರವಾದ ಸ್ಥಿತಿಯಿಂದಾಗುವ ಅನುಭವಗಳ ಮೂಲಕ ಕರ್ತನು ಭವಿಷ್ಯದಲ್ಲಿ ರೂಪಿಸುವ ಸ್ಥಾನ ಹೊಂದಲು ಯೋಗ್ಯರಾಗಲು ಶಿಕ್ಷಣವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿದೆ ಹೀಗಿರುವಲ್ಲಿ ಅಪೋಸ್ತಲನು ತನ್ನ ಅನುಭವವನ್ನು ತೋಡಿಕೊಂಡಂತೆ ಸಮೃದ್ಧಿಯುಳ್ಳವನಾಗಿದ್ದಾಗ ನಾವು ದೇವರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಾತ್ಸಾರ ಮಾಡದೆ ಅಥವಾ ಮರೆಯದೆ ಹಾಗೆಯೇ ಬಡತನ ಬಂದಾಗ ಗುಣಗುಟ್ಟದೆ ಕರ್ತನು ತನ್ನ ಚಿತ್ತದಂತೆ ನಮ್ಮನ್ನು ಯಾವ ಸ್ಥಿತಿಯಲ್ಲಿಟ್ಟಿರುತ್ತಾನೋ ಅದರಲ್ಲೇ ತೃಪ್ತಿಪಡಬೇಕು